ಒಂದಂತೂ ಹೇಳಬಲ್ಲೆ, ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಂತ ನನಗನ್ನಿಸ್ಲಿಲ್ಲ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ. ದಸರಾನ ರಾಮನವಮಿ ದಿನ ನೋಡ್ಕೊಂಡು ಬಂದೆ. ಹೇಗಿದೆ ಸಿನಿಮಾ ಅಂತ ನೋಡುವ, ಡಿಸ್ಕಸ್ ಮಾಡುವ. ಹಾಗೆ ನಮ್ಮ ಕನ್ನಡದ ಹೊಯ್ಸಳ ಸಿನಿಮಾ ರಿಲೀಸ್ ಆಗಿದೆ, ನೋಡಿಲ್ಲ ಅಂದರೆ ತಪ್ಪದೆ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಂತ ಹೇಳ್ತಾ, ರಿವ್ಯೂ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಸರಾ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ವೀರ್ಲಪಲ್ಲಿ ಅನ್ನೋ ಒಂದು ಹಳ್ಳಿಯಲ್ಲಿನ ರಾಜಕೀಯ ಪ್ರೀತಿ, ದ್ವೇಷ, ಕಾಮ, ಸ್ನೇಹ, ಸೇಡು ಇದೆಲ್ಲದನ್ನು ಮಿಕ್ಸ್ ಮಾಡೋ ಮಸಾಲಾ ಹಾಕಿ ಹೊಡೆದ್ರೆ ಅದೇ ಈ ಸಿನಿಮಾ. ದಸರಾ ಟೈಮಲ್ಲಿ ದಸರಾ ಸಿನಿಮಾ ಬಂದಿಲ್ಲ, ಆದರೆ IPL ಟೈಮಲ್ಲಿ ನಿಮಗೊಂದು ಒಳ್ಳೆ ಆಪರ್ಚುನಿಟಿ ಇದೆ. ಅದೇನಪ್ಪ ಅಂತಂದರೆ, ನೀವು ಕ್ರಿಕೆಟ್ನ ಇಷ್ಟಪಡೋರಾಗಿದ್ದರೆ, ನಿಮಗೆ ಎಕ್ಸೈಟಿಂಗ್ ಪ್ರೈಸಸ್ಗಳನ್ನು ಗೆಲ್ಲೋ ಆಸೆ ಇದ್ದರೆ ಇಲ್ಲಿದೆ ಒಂದು ಒಳ್ಳೆ ಅವಕಾಶ. ಹೇಗೆ ಅಂದರೆ, ಅದು My11 Circle ಫ್ಯಾಂಟಸಿ ಆ್ಯಪ್ನಲ್ಲಿ. My11 Circle ಒಂದು ಲೀಡಿಂಗ್ ಫ್ಯಾಂಟಸಿ ಸ್ಪೋರ್ಟ್ಸ್ ಅಪ್ಲಿಕೇಶನ್, ಆ್ಯಂಡ್ ಇಲ್ಲಿ ನೀವು ಸಾಕಷ್ಟು ಎಕ್ಸೈಟಿಂಗ್ ಪ್ರೈಸಸ್ಗಳನ್ನು ಗೆಲ್ಲಬಹುದು. ಹೇಗಿದ್ರೂ IPL ಹತ್ತಿರ ಬರ್ತಾ ಇದೆ, ಸೊ My11 Circle ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಅದು ಏನಪ್ಪ ಅಂತಂದರೆ, My11 Circle ಮೆಗಾ ಕಾಂಟೆಸ್ಟಲ್ಲಿ ನೀವು 1 ಕೋಟಿಯಷ್ಟು ದೊಡ್ಡ ಅಮೌಂಟನ್ನು ಇಲ್ಲಿ ಸೆಕೆಂಡ್ ಪ್ರೈಸ್ ಆಗಿ ಗೆಲ್ಲಬಹುದು. ಸೆಕೆಂಡ್ ಪ್ರೈಸ್ಗೆ ಇಷ್ಟು ದೊಡ್ಡ ಅಮೌಂಟ್ ಅಂದರೆ, ಇನ್ನು ಫಸ್ಟ್ ಪ್ರೈಸ್ ಏನು ಅಂತ ತಿಳ್ಕೋಬೇಕು ಅಂತಂದರೆ, ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ಅಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಆ್ಯಂಡ್ 5,000 ಕ್ಯಾಶ್ ಬೋನಸ್ ನಿಮಗಿಲ್ಲೇ ಸಿಗುತ್ತೆ. ಸೊ ಈಗ ರಿವ್ಯೂ ಕಡೆ ಹೋಗೋಣ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಪರ್ಫಾರ್ಮೆನ್ಸಸ್, ಸ್ಪೆಷಲಿ ನಾನಿಯವರು ರುಬ್ಬಾಕಿದ್ದಾರೆ ಸ್ಕ್ರೀನ್ನ. ಅವರಂತೂ ಏನು ಆ್ಯಕ್ಟಿಂಗ್ರುವೆ, ಅವರ 100% ಎಫರ್ಟ್ ಎದ್ದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಹಾಗೂ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್, ಫಸ್ಟ್ ಹಾಫ್ ಸೂಪರ್ ಸ್ಪೀಡ್ ಆಗಿ ಹೋಯಿತು. ಫಸ್ಟ್ ಹಾಫ್ ನನಗೆ ಫ್ರೆಂಡ್ಸ್ ಎಮೋಷನ್ ಆಗಿರಲಿ, ಆ್ಯಂಡ್ ಆ ಡಿಫ್ರೆಂಟ್ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲದೂ ಇಷ್ಟ ಆಯಿತು, ಹಾಗೂ ಕನೆಕ್ಟ್ ಕೂಡ ಆದವು. ಸ್ಪೆಷಲಿ ನಾನಿಯವರ ಲವ್ ಆ್ಯಂಗಲ್, ಆ ಲವ್ ಸೀನ್ಸ್ ನನಗೆ ಹಿಡಿಸಿದ್ವು. ಹೊಸದೇನಲ್ಲ, ಆದರೆ ನಾನಿಯವರ ಪರ್ಫಾರ್ಮೆನ್ಸ್ ಅದನ್ನು ಹೊಸದಾಗಿ ಮಾಡಿದೆ. ಇನ್ನು ಮೇಕಿಂಗ್ ಮತ್ತು BGM ಮಾತ್ರ ಟೂ ಗುಡ್. ಕೆಲವೊಂದು ಫ್ರೇಮ್ಗಳಂತೂ ಸಖತ್ ಚೆನ್ನಾಗಿ ಬಂದಿವೆ. ಇನ್ನು ಕ್ಲೈಮ್ಯಾಕ್ಸ್ ಆಕ್ಷನ್ ಎಪಿಸೋಡ್ ವಾಸ್ ಗುಡ್, ಆ್ಯಂಡ್ ಪ್ರೀ ಇಂಟರ್ವಲ್ ಸೀನ್ಸ್ ಚೆನ್ನಾಗಿತ್ತು, ಕತೆಗೆ ಒಂದೊಳ್ಳೆ ಇಂಟೆನ್ಸಿಟಿನ ಕ್ರಿಯೇಟ್ ಮಾಡ್ತು. ಬಟ್ ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಅದನ್ನು ಹಾಳು ಮಾಡ್ತು. ಕೆಟ್ಟ ಲ್ಯಾಗ್ ಶಿವ ಯಪ್ಪ, ಮೆಲೋಡ್ರಾಮಾ ಹೆವಿಯಾಗಿ ಡ್ರ್ಯಾಗ್ ಮಾಡಿದ್ದಾರೆ. ಆ ಸಾಂಗ್ ಅಂತೂ ಕಂಪ್ಲೀಟ್ಲಿ ಅನ್ನೆಸೆಸರಿ ಆಗಿತ್ತು. ಅಷ್ಟೊಂದು ಎಮೋಷನ್ಸ್ ನಡುವೆ ಇದು ಬಂದು ಹಾಳು ಮಾಡುತ್ತೆ. ಲೈಕ್ ಅವರ ಆ ಎಮೋಷನ್ಸ್, ಆ ಪೇಯ್ನ್ ಸುಮ್ಮನೆ ನಾನು ಒಂದು ಫೀಲ್ನ ಬಳಸ್ಬಿಡುತ್ತೆ. ಹಾಗೂ ಫೋರ್ಸ್ ಡೆಲಿವೇಷನ್ಸ್ ತಂದಿದ್ದಾರೆ. ಸ್ಲೋ ಮೋಷನ್ ಶಾರ್ಟ್ಸ್ ಇರಿಟೇಟ್ ಮಾಡಿದ್ವು ನನ್ನ. ಹಾಗೂ ಇಲ್ಲಿ ಎರಡು ಮೈನ್ ಆರ್ಟಿಸ್ಟ್ಗಳ ಕ್ಯಾರೆಕ್ಟರ್ಗೆ ಬೆಲೆನೇ ಇಲ್ಲ. ಲಿಟ್ರಲಿ ಒಬ್ಬರನ್ನ ಹಲ್ ಸೆಟ್ ಹಾಕಿ ದೇವ್ರು ಕೂರಿಸ್ದಂಗೆ ಕೂರಿಸೋರ್ಗುರು. ನೀವು ಬನ್ನಿ, ಸ್ಮೈಲ್ ಮಾಡಿ ಹೋಗಿ ಅಂತ ಅಷ್ಟೆ. ಇನ್ನೊಬ್ಬರನ್ನ ಸುಮ್ಮನೆ ಡೆಪ್ತ್ ಇಲ್ಲದೆ ಎಲಿವೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅದು ವರ್ಕ್ ಆಗಿಲ್ಲ. ಎಷ್ಟು ಕ್ಯೂರಿಯಸ್ ಆಗಿ ಫಸ್ಟ್ ಹಾಫ್ ಎಂಡ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ನೋಡಿ ಬಂದ ಮೇಲೆ ಒಂದು ಟ್ವಿಸ್ಟ್ ಇಲ್ಲದೆ, ಒಂದು ಪ್ರಾಪರ್ ರೈಟಿಂಗ್ ಇಲ್ಲದೆ ಕಂಪ್ಲೀಟ್ ಸೆಕೆಂಡ್ ಹಾಫ್ ಡಲ್ ಹೊಡೆಯುತ್ತೆ. ಕೆಲವೊಂದು ಮೆಲೋಡ್ರಾಮ್ಯಾಟಿಕ್ ಸೀನ್ಸ್ ಇಷ್ಟ ಆದವು ಅಷ್ಟೆ. ಹಾಗೂ ಕ್ಲೈಮ್ಯಾಕ್ಸ್ನ ಆ್ಯಕ್ಷನ್ ಎಪಿಸೋಡ್ ಎಡಿಟಿಂಗಲ್ಲಿ ಏನೋ ಹೊಸದು ತರೋಕ್ಕೆ ಹೋಗಿದ್ದಾರೆ, ಅಷ್ಟೊಂದು ಹಿಡಿಸ್ಲಿಲ್ಲ ನನಗದು. ಹಾಗೂ ಇಲ್ಲಿನ ಸ್ಟೋರಿ ಏನು ಹೊಸದಲ್ಲ, ನಾವು ಸುಮಾರು ಸಿನಿಮಾದಲ್ಲಿ ಅದು ತೆಲುಗುನಲ್ಲೇ ನೋಡಿದ್ದೀವಿ. ಆ್ಯಂಡ್ ಇದರ ಟ್ರೀಟ್ಮೆಂಟ್ ಕೂಡ ನನಗಿಷ್ಟ ಆಗಲಿಲ್ಲ ಸೆಕೆಂಡ್ ಹಾಫ್ದು. ಓವರ್ಆಲ್ ಇಟ್ಸ್ ಆನ್ ಆವರೇಜ್ ಫ್ಲಿಕ್, ನೋಡ್ಬೋದು ಒಂದು ಸಲ. ಈ ವೀಕೆಂಡ್ಗೆ ನಿಮ್ಮ ಮುಂದೆ ಒಂದು ಗುಡ್ ವಾಚ್, ಇನ್ನೊಂದು ಮಸ್ಟ್ ವಾಚ್ ಇದೆ. ನನ್ನ ಕೇಳಿದರೆ ಮಸ್ಟ್ ವಾಚ್ಗೆ ಹೋಗಿ ಅಂತ ಹೇಳ್ತೀನಿ. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 3 out of 5 ಅಂತ ಹೇಳ್ತಾ, ಹಾಗೂ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟಲ್ಲಿರೋ ಲಿಂಕ್ನ ಚೆಕ್ ಮಾಡೋದನ್ನ ಮರಿಬೇಡಿ, ಡಿಸ್ಕ್ಲೇಮರ್ ಕಡೆ ಕೂಡ ಗಮನ ಕೊಡಿ ಅಂತ ಹೇಳ್ತಾ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.